ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಮಾತುಗಳು ಕೇಳಿ ಬಂದಿವೆ ಅದು ದಸರಾ ಹೊತ್ತಿಗೆ ಸಿ ಎಂ ಕುರ್ಚಿ ಅಳ್ಳಾಡಲಿದೆ ಹಾಗಾದರೆ ಮುಂದಿನ ಸಿ ಎಂ ಯಾರಾಗ್ತಾರೆ ರಾಜ್ಯಕ್ಕೆ ಮೊದಲ ಮಹಿಳಾ ಸಿ ಎಂ ಹಾಕ್ತಾರಾ ಇಲ್ಲ ಮತ್ತೆ ಲಿಂಗಾಯತರು ಪಾಲಾಗುತ್ತಾ ಸಿ ಎಂ ಹುದ್ದೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ರಾಜ್ಯದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಸಿ ಆಗಿ ಒಂದು ವರ್ಷ ಕಳೆದ ಬೆನ್ನಲ್ಲೇ ಈ ಮಾತುಗಳು ಕೇಳಿಬಂದಿವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ಹಿಂದೂಗಳ ಹತ್ಯೆ ಹಿಜಾಬ್ ವಿಷಯ ಪಠ್ಯಪುಸ್ತಕ ವಿವಾದ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿವೆ ಅದು ಬಿಜೆಪಿ ಸರ್ಕಾರವಿದ್ದರೂ ಬಿಜೆಪಿ ಕಾರ್ಯಕರ್ತರಿಗೆ ಭದ್ರತೆ ಇಲ್ಲದಂತಾಗಿದೆ ಇದು ಹೈಕಮಾಂಡ್ ನಿದ್ದೆಗೆಡಿಸಿದೆ ಅದರಲ್ಲೂ ಪಿಯ ಐದು ಆಂತರಿಕ ಸಮೀಕ್ಷೆಗಳಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಸದ್ಯ ಎಲೆಕ್ಷನ್ ನಡೆದರೂ ಕಾಂಗ್ರೆಸ್ ಗದ್ದುಗೆ ದಕ್ಕಲಿದೆ ಅಂತ ಸಮೀಕ್ಷೆಗಳು ಹೇಳ್ತಿವೆ ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಎಂಬುದು ಹೈಕಮಾಂಡ್ಗೆ ಸಂದೇಶ ರವಾನಾಗಿದೆ ಖುದ್ದು ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ ವೇಳೆ ವಸ್ತು ಪರಿಸ್ಥಿತಿ ಅರಿವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಬದಲಾವಣೆಗಳ ಮಾತುಗಳು ಕೇಳಿಬಂದಿವೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಅದು ಮಹಿಳಾ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಹೇಳಲಾಗ್ತದೆ ಒಕ್ಕಲಿಗ ಸಮುದಾಯದ ಶೋಭಾ ಕರಂದಾಜೆ ಸಿಎಂ ಆಗುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗ್ತಿದೆ ಲಿಂಗಾಯತ ಸಮುದಾಯದವರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಮೂಲಕ ಮುಂದಿನ ಚುನಾವಣೆ ಎದುರಿಸಲು ತಯಾರಿ ನಡೆಸಲಾಗ್ತಿದೆ ಒಟ್ಟಾರೆ ಮೊನ್ನೆ ರಾಜ್ಯಾವಲಿಯನ್ನು ಕರೆಸಿಕೊಂಡು ಸಮಾಲೋಚನೆ ನಡೆಸಿರುವ ಶಾ ಮೂವರ ಹೆಸರನ್ನು ಡೆಲ್ಲಿಗೆ ಕರ್ ಒಯ್ದಿದ್ದಾರೆ ಪಿ ಎಂ ಮೋದಿ ಬಳಿ ಚರ್ಚಿಸಿದ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸಲಿದೆ